ಹಾಸನದಲ್ಲಿ ಇಂದು ಜೆಡಿಎಸ್ ನ ಅಭ್ಯರ್ಥಿ ಆಗಿರತಕ್ಕಂತ ಸ್ವರೂಪ್ ಪ್ರಕಾಶ್ ಪರವಾಗಿ ರೇವಣ್ಣ ದಂಪತಿ ಅವರು ಇವತ್ತು ಕಣಕ್ಕಿಳಿದಿರತಕ್ಕಂತದ್ದು ಪ್ರಮುಖವಾಗಿ 20ನೇ ತಾರೀಕು ನಡೆದಂತ ರ್ಯಾಲಿ ನಂತರ ಇವತ್ತು ಪುನಃ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಆರಂಭವಾದಂತ ಒಂದು ಪ್ರಚಾರ ಯಾತ್ರೆ ಈಗ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗ್ತಿರತಕ್ಕಂತದ್ದು ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಸರ್ ಇವತ್ತು ಸ್ವರೂಪ್ ಪ್ರಕಾಶ್ ಪರ ಪ್ರಚಾರ ಮಾಡಿದ್ರು ಹೇಗಿದೆ ಸರ್ ರೆಸ್ಪಾನ್ಸ್ ಸರ್ ಈಗ ಹಾಸನ ಜಿಲ್ಲೆಯ ಹಾಸನ ನಗರದ ಜನತೆ ಕಳೆದ 4 ವರ್ಷದ ಬಿಜೆಪಿಯ ದುರಾಡಳಿತವನ್ನ ಒಂದನ್ನ ಕೊನೆಗಾಣಿಸಬೇಕು ಅಂತ ಇದ್ದಾರೆ ಇವತ್ತು ಅವತ್ತು ಅಕಸ್ಮಿತವಾಗಿ ಈ ಚುನಾವಣೆಯಲ್ಲಿ ಜೆಡಿಎಸ್ ಇದು ಬಿಜೆಪಿ ಬಂದಿದೆ ಈ ವರ್ಷ 2023 ಕ್ಕೆ ಹಾಸನ ನಗರದ ಜೆಡಿಎಸ್ ಅಭ್ಯರ್ಥಿ ಸ್ವರೂಪ್ ಪ್ರಕಾಶ್ವರ್ ಗೆಲ್ತಾರೆ ಅಧಿಕ ಮತದಿಂದ ಗೆಲ್ತಾರೆ ದೇವೇಗೌಡರು ಮಾಡಿದಂತ ಕೊಡುಗೆ 60 ವರ್ಷದ ಕೊಡುಗೆ ಇದೆ ಕುಮಾರಣ್ಣ ಸರ್ಕಾರ ದೇವೇಗೌಡ ಸರ್ಕಾರ ना जिला मिनिस्टर रैलवे इबूद रस्ते कुड़ी नीर व्यवस्थे बस इबूद शिक्षण कोरावरी योजना कोर्टू बड़वे निवेशन स हौसिंग बोर्ड निवेशन मासीबू जिले अभिवृद्धि ऐन कहते अब कुमारस्वामी सरकार कड़े 4 वर्ष बीजेपी सरकार हासन जिले को 5000 कोटि हणन तड़ी हाली शासक राज्य नायक राष्ट्र नायक कर्क प्रचार मे यारे बंद ना 1 लक्ष मत तक नमेन यहाँ देवेगौड़ कुमार साक नम्बर यार बे कर्क लक्ष मत ते ताती नन ल तड़क आगे अद्वान 13 तारीख जनते तोरस्त मे 13 10 तारीख मतगटे हम पक्षद अभ्यर्थी प्रकाश स्वरूप प्रकाश मत को मुख्य 13 तारीख अद्क उत्तर को हासन नगर जिले तालूक जनता